ವೀಕ್ಷಕರಿಗೆ ನಮಸ್ಕಾರ. ಈ ಹೊತ್ತು ಕೃಷ್ಣ ಜನ್ಮಾಷ್ಟಮಿ. ಕೃಷ್ಣ ಅಂದರೆ ಕರ್ಷಯತಿ ಅಂತ, ಅಂದರೆ ಆಕರ್ಷಿಸುವವನು ಅಂತ. ನಮ್ಮೆಲ್ಲರನ್ನು ಪ್ರತಿನಿತ್ಯ ಆಕರ್ಷಿಸ್ತಕ್ಕಂಥ ಮಹಾ ವ್ಯಕ್ತಿತ್ವ ಕೃಷ್ಣನದು. ಹಾಗಾಗಿ ಈ ಕೃಷ್ಣ ಜನ್ಮಾಷ್ಟಮಿಯ ವಿಶೇಷ ದಿನದಲ್ಲಿ ಕೃಷ್ಣ ದಿ ಕಿಂಗ್ ಮೇಕರ್ ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಕೃಷ್ಣ ಹೇಗೆ ಒಂದು ಸುಳ್ಳು ಹೇಳುವುದರಿಂದ ಹಿಡಿದು ರಾಜಕೀಯವಾಗಿ ಪಾಂಡವರನ್ನ ಸ್ಥಾಪನೆ ಮಾಡುವವರೆಗೆ ಹೇಗೆ ಆತ ಕಿಂಗ್ ಮೇಕರ್ ಅಂತ ಅನ್ನಿಸ್ಕೊಳ್ತಾನೆ ಅನ್ನೋದ್ರ ಬಗ್ಗೆ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮತ್ತು ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಮಹಾ ಬಹುಶ್ರುತ ವಿದ್ವಾಂಸರು ಮತ್ತು ಪದ್ಮಶ್ರೀ ಪುರಸ್ಕೃತರು ಡಾಕ್ಟರ್ ಬನ್ನಂಜಯ ಗೋವಿಂದಾಚಾರ್ಯರು ನಮ್ಮ ಜೊತೆಗಿದ್ದಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣ ಹುಟ್ಟಿದ ದಿವಸ. ವಾಸ್ತವ ಕೃಷ್ಣ ಹುಟ್ಟಿದ ದಿವಸ ಅಂದ್ರೇ ಒಂದು ಪುಟ್ಟ ಗೊಂದಲ ಇದೆ ಜನರಲ್ಲಿ. ಅದು ಶ್ರಾವಣ ಮಾಸದ ಕೃಷ್ಣ ಜನ್ಮಾಷ್ಟಮಿ ಅಂದರೆ ಕೃಷ್ಣ ಪಕ್ಷದ ಅಷ್ಟಮಿಯೋ ಅಥವಾ ಸಿಂಹ ಮಾಸದ ಅಷ್ಟಮಿಯೋ ಅಂತ. ಒಂದು ಸಲ ಶ್ರಾವಣ ಸಿಂಹ ಮಾಸ ಭಾದ್ರಪದ ಮಾಸದಲ್ಲೇ ಬರುತ್ತೆ, ಒಮ್ಮೊಮ್ಮೆ ಶ್ರಾವಣ ಮಾಸದಲ್ಲಿ ಬರುತ್ತೆ. ಇದರ ಗೊಂದಲ ನಿವಾರಣೆ ಮಾಡೋದಾದರೆ ವಾಸ್ತವಿಕವಾಗಿ ಕೃಷ್ಣ ಯಾವಾಗ ಅವತಾರ ಮಾಡಿದ ಅನ್ನೋದ್ರ ಬಗ್ಗೆ ಈ ಪುರಾಣಗಳ ಹೇಳಿಕೆಯಲ್ಲಿ ಸ್ವಲ್ಪ ಗೊಂದಲ ಇದೆ. ಅನೇಕ ಪುರಾಣಗಳಲ್ಲಿ ಕೃಷ್ಣ ಭಾದ್ರಪದ ಕೃಷ್ಣ ಪಕ್ಷದ ಅಷ್ಟಮಿಯಲ್ಲಿ ಹುಟ್ಟಿದ ಅನ್ನೋ ಮಾತಿದೆ. ಅಷ್ಟೇ ಈಕ್ವಲಿ ಬೇರೆ ಕೆಲವು ಪುರಾಣಗಳಲ್ಲಿ ಶ್ರಾವಣದಲ್ಲಿ ಹುಟ್ಟಿದ ಅಂತ. ಇದು ಈ ಧರ್ಮಶಾಸ್ತ್ರ ಪಂಡಿತರಿಗೆ ಸ್ವಲ್ಪ ಗೊಂದಲ ಆಯಿತು, ನಿಜವಾಗಿ ಯಾವತ್ತು ಅಂತ. ವಾಸ್ತವಿಕವಾಗಿ ಅದಕ್ಕೆ ಕಾಂಟ್ರಡಿಕ್ಷನ್ ಇಲ್ಲ, ಯಾಕೆಂದರೆ ಭಾದ್ರಪದ ಮಾಸ ಅಂದರೆ ಚಾಂದ್ರ ಭಾದ್ರಪದ ಮಾಸ, ಶ್ರಾವಣ ಮಾಸ ಅಂದರೆ ಸೌರಶ್ರಾವಣ ಮಾಸ ಅಂದರೆ ಸಿಂಹ ಮಾಸ. ಇದು ಗೊತ್ತಾಗಲಿಲ್ಲ ಇಡೀ ದೇಶದಲ್ಲಿ. ಇವತ್ತು ಈ ಭ್ರಮೆ ಉಳಿದು ಬಿಟ್ಟಿದೆ, ಶ್ರಾವಣ ಮಾಸದಲ್ಲಿ ಹುಟ್ಟಿದ್ದು ಒಂದನ್ನು ಕೂಡಿಸೋದು ಹೇಗೆ? ಅದಕ್ಕೆ ಶ್ರಾವಣದ ಹುಣ್ಣಿಮೆಗೆ ಶ್ರಾವಣ ಮಾಸ ಮುಗಿಸಿ ಅಮಾವಾಸ್ಯೆ ತನಕ ಇಟ್ಕೊಳ್ಳದೆ ಶ್ರಾವಣ ಶುಕ್ಲಪಕ್ಷ ಶ್ರಾವಣದ್ದು, ಅದರ ನಂತರ ಶ್ರಾವಣ ಕೃಷ್ಣ ಪಕ್ಷ ಅಲ್ಲ ಭಾದ್ರಪದ ಕೃಷ್ಣ ಪಕ್ಷ ಅಂತ ಇಟ್ಟುಕೊಂಡು ಅದು ಭಾದ್ರಪದ ಅಂದರು ಶ್ರಾವಣ ಅಂದರು ಒಂದೇ ಅಂತ ಕೂಡಿಸ್ಲಿಕ್ಕೆ ಏನೋ ಪ್ರಯತ್ನ ಮಾಡಿದ್ದಾರೆ. ಅದು ನಿಜವಾಗಿ ಶಾಸ್ತ್ರಕಾರರ ಭ್ರಮೆ. ಆ ಭ್ರಮೆ ಜ್ಯೋತಿಷಿಗಳು ಧರ್ಮಶಾಸ್ತ್ರಕಾರರು ಮಾಡಿದ ನಿರ್ಮಾಣ ಮಾಡಿದ ಭ್ರಮೆ ಇವತ್ತು ದೇಶಾದ್ಯಂತ ಆ ಭ್ರಮೆಯ ಆಚರಣೆಯಲ್ಲಿದೆ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಅಂತ. ವಸ್ತುತಃ ಕೃಷ್ಣ ಹುಟ್ಟಿದ್ದು ಭಾದ್ರಪದದಲ್ಲಿ, ಶ್ರಾವಣದ ಸಿಂಹ ಮಾಸದಲ್ಲಿ. ಇದನ್ನು ಮೊಟ್ಟ ಮೊದಲು ರಿವೀಲ್ ಮಾಡಿದವರು ರಾಮಾನುಜಾಚಾರ್ಯರು. ರಾಮಾನುಜಾಚಾರ್ಯರು ಇದರ ಆಚರಣೆ ತಂದರು, ಸಿಂಹ ಮಾಸದಲ್ಲೇ ಮಾಡಿ ಬೇರೆ ಚಾಂದ್ರ ಮಾಸವನ್ನು ನೀವು ಅದಕ್ಕೆ ಒತ್ತು, ಯಾಕೆಂದರೆ ಚಾಂದ್ರ ಮಾಸ ಶ್ರಾವಣವೂ ಆಗಬಹುದು ಭಾದ್ರಪದವೂ ಆಗಬಹುದು, ಆದರೆ ಸಿಂಹ ಮಾಸ ಬದಲಾಗುವುದಿಲ್ಲ. ಇನ್ನೊಂದು ವಿಷಯ ಅಂದರೆ ಕೃಷ್ಣನಿಗೆ ರೋಹಿಣಿ ನಕ್ಷತ್ರ ಹುಟ್ಟಿದ್ದು ಅಂತ ಎಲ್ಲರಿಗೂ ಗೊತ್ತಿದೆ. ರೋಹಿಣಿ ನಕ್ಷತ್ರ ಅಷ್ಟಮಿಯಲ್ಲಿ ಬರುವುದು ಶ್ರಾವಣ ಸಿಂಹ ಮಾಸದಲ್ಲಿ ಮಾತ್ರ. ಇದು ಗಣಿತಕ್ಕೆ ಸಂಬಂಧಪಟ್ಟದ್ದು. ಜ್ಯೋತಿಷ್ಯದಲ್ಲಿ ಈ ಧರ್ಮಶಾಸ್ತ್ರ ಪಂಡಿತರಿಗೆ ಗಣಿತ ಗೊತ್ತಿಲ್ಲ, ಗಣಿತ ಪಂಡಿತರಿಗೆ ಧರ್ಮಶಾಸ್ತ್ರ ಗೊತ್ತಿಲ್ಲ. ಹೀಗಾಗಿ ಇವತ್ತಿಗೂ ಈ ಭ್ರಮೆಯಲ್ಲಿ ಪಂಚಾಂಗದಲ್ಲಿ ತಪ್ಪು ಹಾಕ್ತಾ ಇದ್ದಾರೆ. ಈ ಬಾರಿ ನೋಡಿ 24ಕ್ಕೆ ಅಂತ ಹೇಳಿ ಪಂಚಾಂಗ ಕರ್ತರ ಹಾಕಿದರೆ 25ಕ್ಕೆ ರೋಹಿಣಿ ನಕ್ಷತ್ರ ಬರುತ್ತೆ. ಇದು ನಾನು ತಮಾಷೆ ಮಾಡೋದು, ಇದು ಅಗಣಿತ ಪಂಡಿತರ ಪ್ರಮಾದ ಅಂತ. ಅವರಿಗೆ ಗಣಿತ ಗೊತ್ತಿಲ್ಲ. ಈ ಕಡೆ ಧರ್ಮಶಾಸ್ತ್ರ ಹೇಳೋರಿಗೆ ಗಣಿತ ಗೊತ್ತಿಲ್ಲ, ಗಣಿತದ ಲೆಕ್ಕ ಮಾಡೋರಿಗೆ ಧರ್ಮಶಾಸ್ತ್ರ ಗೊತ್ತಿಲ್ಲ. ವಸ್ತುತಃ ರೋಹಿಣಿ ನಕ್ಷತ್ರ ಅಷ್ಟಮಿ ಕೃಷ್ಣ ಪಕ್ಷದ ಅಷ್ಟಮಿ ದಿವಸ ರೋಹಿಣಿ ನಕ್ಷತ್ರ ಬರುವುದು ಸಿಂಹ ಮಾಸದಲ್ಲಿ ಮಾತ್ರ, ಬೇರೆ ಮಾಸದಲ್ಲಿ ಬರೋದೇ ಇಲ್ಲ. ಅದಕ್ಕೋಸ್ಕರ ಸಿಂಹ ಮಾಸದಲ್ಲಿ ಮಾಡಿ ಅಂತ ಕೆಲವರು ಸಿಂಹ ಮಾಸ ಅಂದರೆ ಅದು ಸೌರ ಆಚರಣೆ ನಮ್ಮದಲ್ಲ ಅಂತಾರೆ. ಸಿಂಹ ಮಾಸದಲ್ಲಿ ಮಾತ್ರವೇ ರೋಹಿಣಿ ನಕ್ಷತ್ರ ಬರೋದು, ಸೌರರಿಗೂ ಅವತ್ತೇ ಬರೋದು, ಚಾಂದ್ರರಿಗೂ ಅವತ್ತೇ ಬರೋದು. ಆದ್ದರಿಂದ ಶ್ರಾವಣದಲ್ಲಿ ಅಲ್ಲ, ಸಿಂಹ ಮಾಸದಲ್ಲಿ ಯಾವತ್ತು ರೋಹಿಣಿ ನಕ್ಷತ್ರ ಅಷ್ಟಮಿ ದಿವಸ ಬಂತು, ಕೃಷ್ಣಪಕ್ಷ ಅಷ್ಟಮಿ ದಿವಸ, ಆವತ್ತು ನಿಜವಾಗಿ ಶಾಸ್ತ್ರೀಯವಾದ ಕೃಷ್ಣ ಜನ್ಮಾಷ್ಟಮಿ. ಈ ಬಾರಿ ಅದು 24ಕ್ಕೆ ಬರೋಲ್ಲ, 25ಕ್ಕೆ ಬರುತ್ತೆ. ಯಾಕೆಂದರೆ 24ಕ್ಕೆ ಇರೋದು ಭರಣಿ ನಕ್ಷತ್ರ, 25ನೇ ತಾರೀಕಿಗೆ ರಾತ್ರಿ ರೋಹಿಣಿ ಬರುತ್ತೆ. ಹಾಗಾಗಿ ಇವರು 24ಕ್ಕೆ ಮಾಡುವವರು ಅವತ್ತು ತಿಥಿ ಸಪ್ತಮಿ. ಏನು ಮಾಡಬೇಕು ಹೇಳಿ? ಸಪ್ತಮಿ ಯಾಮ್ ತಿಥೌ ಕೃಷ್ಣಾವತಾರ ಪೂಜಾಖ್ಯಂ ಕರ್ಮಕರಿಷೆ ಅಂತ ಹೇಳಬೇಕು. ಭರಣಿ ನಕ್ಷತ್ರ, ರೋಹಿಣಿ ನಕ್ಷತ್ರ, ರೋಹಿಣಿ ಸಹಿತ ಆಯ್ ಚಂದ್ರಮಸೆ ಇದ ವರ್ಗಂ ತಂಚ ರೋಹಿಣಿ ಇಲ್ಲೇ ಇಲ್ಲ. ಯಾಕೆ ಈ ಪುರೋಹಿತ ವರ್ಗಗಳಲ್ಲೂ ಈ ಗೊಂದಲ ಯಾಕೆ? ಅದು ಒಂದು ಯಾರಾದರೂ ಸ್ಪಷ್ಟವಾಗಿ ಇದನ್ನು ಈ ದಿವಸ ಮಾಡಬೇಕಂತ ನಿರ್ಣಯಕ್ಕೆ ಬರ್ತಾ ಇಲ್ಲ. ನಿರ್ಣಯಕ್ಕೆ ಬರುವುದಕ್ಕೆ ಒಂದು ಕಾರಣ, ಒಬ್ಬೊಬ್ಬರು ಒಂದೊಂದು ಸಂಪ್ರದಾಯ. ನಿಮಗೆ ನಿಜವಾದ ಸತ್ಯ ಯಾವುದು ಅನ್ನೋ ಅನ್ವೇಷಣೆಗಿಂತಲೂ ಕೂಡ ನಮ್ಮ ಸಂಪ್ರದಾಯವನ್ನು ನಾವು ಬಿಡೋಲ್ಲ ಅಂತ. ಈ ಮಠಗಳವರು ತಮ್ಮದೇ ಒಂದು ಪರಂಪರೆ ಅಂತ ಮಾಡಿಕೊಂಡು ತಪ್ಪನ್ನೇ ಮಾಡ್ತಾ ಇದ್ದಾರೆ.
ನೀವು ಹೇಳಿದ್ರು ತಿದ್ದಿಕೊಳ್ಳೋಲ್ಲ ಅವರು, ಯಾಕೆಂದ್ರೆ ನಮ್ಮ ಹಿಂದಿನಿಂದ ಹೀಗೆ ಮಾಡ್ಕೊಳ್ಳಿ. ಈ ನಮ್ಮಲ್ಲಿ ದೊಡ್ಡ ತಪ್ಪು ಏನು ಗೊತ್ತುಂಟ, ಹಿಂದಿನಿಂದ ನಡ್ಕೊಂಡು ಬಂದದ್ದು ಕರೆಕ್ಟು ಅಂತ. ಹಿಂದಿನವರು ತಪ್ಪು, ಇದರಿಂದಾಗಿ ಎಲ್ಲೆಲ್ಲಿ ಹಿಂದಿನಿಂದ ತಪ್ಪು ನಡ್ಕೊಂಡು ಬಂದಿದೆ ಇವತ್ತಿಗೂ ಅದನ್ನೇ ಮುಂದುವರಿಸ್ತಾ ಇದ್ದಾರೆ. ಇವತ್ತಿಗೂ ಕೆಲವು ಮಠಗಳವರು ಶ್ರಾವಣ ಕೃಷ್ಣ ಪಕ್ಷದ ಅಷ್ಟಮಿಯೇ ಮಾಡ್ತಾರೆ, ಅದು ತಪ್ಪೊಂದು ಪುರವಾಗಿದೆ, ಆದರೆ ಅವ್ರು ಬಿಡೋಲ್ಲ. ಹಾಗೆಯೇ ಇವರಿಗೇನಂದರೆ ಮಧ್ಯರಾತ್ರಿಗೆ ಅಷ್ಟಮಿ ಇರಬೇಕು ಅಂತ ಕೆಲವರಿಗೆ ಅಥವಾ ಭ್ರಮೆ, ಆ ಭ್ರಮೆಯಿಂದ ಏಳನೇ ತಾರೀಕಿನ ದಿವಸ 22-24 ಮಧ್ಯರಾತ್ರಿಗೆ ಅಷ್ಟಮಿ ತಿಥಿ ಇದೆ ಅಂತ. ತಮಾಷೆ ಏನು ಅಂದರೆ ಅದಕ್ಕೆ ಪ್ರಮಾಣ ಕೊಡ್ತಾರೆ ಅವರು, ನಿಶೀಥ ವ್ಯಾಪಿನೀಯ ಸ್ಯಾತ್ ಅಂತ. ನಿಶೀಥ ವ್ಯಾಪಿನಿಂದ ಮಧ್ಯರಾತ್ರಿ ಇರುವಂಥದ್ದು ಅಂತ ಅಲ್ಲ, ಆದರೆ ಅರ್ಥವೇ ಗೊತ್ತಿಲ್ಲ ಅವರಿಗೆ. ಸೂರ್ಯೋದಯದಿಂದ ಮಧ್ಯರಾತ್ರಿಯ ತನಕ ಇರುವಂಥದ್ದು ಅಂತ. ಓಕೆ, ನಾಳೆದು 24ನೇ ತಾರೀಕಿಗೆ ಸೂರ್ಯೋದಯದಲ್ಲಿ ಅತಿಥಿ ಅಷ್ಟಮಿ ಇಲ್ಲ, ಸಪ್ತಮಿ ಇರೋದು. ಆದ್ದರಿಂದ ಯಾವ ರೀತಿಯಿಂದಲೂ 24ಕ್ಕೆ ಮಾಡುವುದಕ್ಕೆ ಜಸ್ಟಿಫಿಕೇಶನ್ ಇಲ್ಲ. ಕೃಷ್ಣ ಹುಟ್ಟಿದಾಗ ಇದ್ದ ರೋಹಿಣಿ ನಕ್ಷತ್ರ, ಅಷ್ಟಮಿ ತಿಥಿ ಎರಡೂ ಇರೋದು 25ಕ್ಕೆ. ಆಮೇಲೆ ಅಷ್ಟೇ ಅಲ್ಲ, ರೋಹಿಣಿ ಮುಂಚಿನ ದಿವಸ ಇದೆ, ಮುಂದಿನ ದಿವಸ 25ಕ್ಕೆ ರೋಹಿಣಿ ಇದೆ, 24ಕ್ಕೆ ರೋಹಿಣಿ ಇಲ್ಲ, ಭರಣಿ ಇರೋದು. ಅದು ಅವತ್ತು ಆಚರಿಸ್ತೇವೆ ಅಂತ ಕೆಲವರು ಈಗ ಪಟ್ಟು ಹಿಡಿದು ಕೂತಿದ್ದಾರೆ. ಶಾಸ್ತ್ರ ಏನು ಹೇಳುತ್ತೆ ಅಂದರೆ, ರೋಹಿಣಿ ಸಹಿತಾಂ ತ್ಯಕ್ತ್ವ ಯೋನ್ಯಸ್ಯಾಂ ಆಚರೇಯತ್ ಕ್ವಚಿತ್ ಅವನ ಸುಕೃತೈ ಸರ್ವೈ ಹೀನಃ ತಿರಿಯಗ್ಯೋನಿಷು ಜಾಯತೆ ಅಂತ. ರೋಹಿಣಿ ಮುಂದೆ ಇದ್ದು ಅದನ್ನು ಬಿಟ್ಟು ರೋಹಿಣಿ ಇಲ್ಲದ ಮುಂಚಿನ ಹಿಂದಿನ ದಿವಸ ಮಾಡಿದರೆ ಅವನು ಮಾಡಿದ ಪುಣ್ಯ ಎಲ್ಲ ನಾಶ ಆಗುತ್ತೆ. ಈಗ ನಾಶ ಆಗುತ್ತೋ ಇಲ್ಲೋ ನಮಗೆ ಗೊತ್ತಿಲ್ಲ, ಆದರೆ ನಾವು ಅಷ್ಟಮಿ ಆಚರಿಸೋದು ಪುರಾಣದಲ್ಲಿದೆ ಅಂತಲ್ವ, ಅದೇ ಪುರಾಣದಲ್ಲಿ ಈ ಮಾತಿದೆ. ಅಷ್ಟಮಿ ರೋಹಿಣಿ ನಕ್ಷತ್ರ ಇಲ್ಲದ ಅಷ್ಟಮಿ ಮಾಡಿದರೆ ನೀವು ಮಾಡಿದ್ದೆಲ್ಲ ವ್ಯರ್ಥ ಆಗುತ್ತೆ, ಅಷ್ಟೇ ಅಲ್ಲ ನೀವು ಮುಂದಿನ ಇರುವಲ್ಲಿ ಪ್ರಾಣಿಯಾಗಿ ಹುಟ್ಟುತ್ತೀರಿ ಅಂತ. ಇದು ಸತ್ಯಾಸತ್ಯದ ವಿಷಯ ಬೇರೆ, ಇವರು ಆಚರಣೆ ಕೊಟೇಶನ್ ಮೇಲೆ ಆಧಾರದ ಮೇಲೆ ಆಚರಣೆ ಮಾಡೋದಲ್ಲ, ಇದು ಶಾಸ್ತ್ರದಲ್ಲಿ ಬಂದಿರತಕ್ಕ ಮಾತು. ಹಾಗಾಗಿ ನಾನು ಒಂದು ರೀತಿಯಿಂದ ನಾವು ರಿಕ್ವೆಸ್ಟ್ ಮಾಡಿಕೊಡ್ಬೋದು, ದಯವಿಟ್ಟು 24ರಂದು ಮಾಡಿ ಪಾಪ ಕಟ್ಟಿಕೊಳ್ಳಬೇಡಿ, 25ರಂದು ಮಾಡಿ ಪುಣ್ಯ ಕಟ್ಟಿಕೊಳ್ಳಿ. ಹಾಗಾಗಿ ಇದು ನಿರ್ವಿವಾದ, ಕರೆಕ್ಟ್ ಗಣಿತ ಗೊತ್ತಿದ್ದವರಿಗೆ ಇಲ್ಲಿ ಕನ್ಫ್ಯೂಷನೇ ಇಲ್ಲ. 25 ರೋಹಿಣಿ ನಕ್ಷತ್ರ ಇದೆ, ಅಷ್ಟಮಿ ತಿಥಿ ಇದೆ, ಸಿಂಹಮಾಸ ಇದೆ. ಕೃಷ್ಣನ ಅವತಾರ ಆಯಿತು, ಭಗವಂತ ಧರೆಗೆ ಅವತರಿಸ್ದ. ಈ ಭಗವಂತ ಅಂದ್ಕೊಳ್ಳೇ ನಮ್ಮೆಲ್ಲರಲ್ಲಿ ಏನೋ ಒಂದು ಭಕ್ತಿ ಅಥವಾ ಏನೋ ಒಂದು ಗೌರವ, ಈ ಭಾವನೆ ಅವನಂಥವನಲ್ಲ, ನಮ್ಮ ಕೆಟ್ಟರಿಗೆ ಸೇರಿದವನಲ್ಲ ಅಂತ. ಆದರೆ ಕೃಷ್ಣ ಅವತಾರ ಹಾಗಾಗೋದಿಲ್ಲ, ಆತ ಸಾಮಾನ್ಯರಂತೆ ನಮ್ಮಂತೆಯೇ ವರ್ತಿಸ್ಲಿಕ್ಕೆ ಶುರು ಮಾಡಿಬಿಡ್ತಾನೆ. ಈವನ್ ಅವನು 3ನೇ ವರ್ಷದಲ್ಲೇ ಸುಳ್ಳು ಹೇಳಲಿಕ್ಕೆ ಶುರು ಮಾಡಿಬಿಡ್ತಾನೆ. ರಾಮರಿಗೆ ಹೋಲಿಸಿದ್ರೆ ಎಲ್ಲೋ ಸತ್ಯನಿಷ್ಠೆ, ಸತ್ಯವ್ರತ ಅನ್ನೋದಕ್ಕೆ ತದ್ವಿರುದ್ಧವಾದಂಥ ಕ್ಯಾರೆಕ್ಟರ್ ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಕೃಷ್ಣ ಈ ಸುಳ್ಳು ಹೇಳಿದ್ದರ ಬಗ್ಗೆ ಅವನು ಹುಟ್ಟುವಾಗ ಒಂದು ವಿಚಿತ್ರ ಮಾಡಿದ, ನೀವು ಹೇಳಿ ಎಲ್ಲರಂತೆ ಮನುಷ್ಯರಂತೆ ಬದುಕಿದವ ಹೌದು. ಅರಸೊತ್ತಿಗೆಯನ್ನು ತ್ಯಾಗ ಮಾಡಿ ಅವನು ಇನ್ನೊಬ್ಬರ ಕಿಂಗ್ ಮೇಕರ್, ತಾನು ಕಿಂಗ್ ಆಗಲಿಲ್ಲ, ಅರಸೊತ್ತಿಗೆಯನ್ನು ತ್ಯಾಗ ಮಾಡಿ ಗೊಲ್ಲರ ಜೊತೆಗೆ ಬದುಕಿದವ, ಜನಸಾಮಾನ್ಯರ ಜೊತೆಗೆ. ಆದರೆ ಹುಟ್ಟಿದ ತಕ್ಷಣ ಒಂದು ಯಾವ ಅವತಾರದಲ್ಲೂ ಆಗಿಲ್ಲ ಇದು. ದೇವಕಿ ಸೆರೆಮನೆಯಲ್ಲಿದ್ದಾಳೆ, ಸೆರೆಮನೆಯಲ್ಲಿ ಇದ್ದ ದೇವಕಿಯಲ್ಲಿ ನಮ್ಮ ಸೆರೆ ಬಿಡಿಸ್ಲಿಕ್ಕಾಗಿ ಅವನು ಸೆರೆಮನೆಯಲ್ಲಿ ಹುಟ್ಟಿದ. ಮಧ್ಯರಾತ್ರಿಯ ಅಂಧಕಾರದಲ್ಲಿ ಹುಟ್ಟಿದ, ಕತ್ತಲು ತೆಗೆದು ನಮಗೆ ಬೆಳಕು ನೀಡುವುದಕ್ಕೆ. ಈ ಕಾಂಟ್ರಾಸ್ಟ್ ಕೃಷ್ಣ ಮಾತ್ರ ನಾವು ಕಾಣಬಹುದು. ಹಾಗಾಗಿ ಅಲ್ಲಿ ಅಷ್ಟೇ ಅಲ್ಲ, ಹುಟ್ಟಿದ ತಕ್ಷಣ ವಸುದೇವ ದೇವಕಿ ಅಲ್ಲಿದ್ದಾರೆ, ಇನ್ಯಾರಿಲ್ಲ, ಅದು ಸೆರೆಮನೆ. ಅಲ್ಲಿ ಅವನು ಹೇಗೆ ಕಾಣಿಸಿಕೊಂಡ, ಆವಾಗ ಅವನು ಭಗವಂತರ ಕಾಣಿಸಿಕೊಂಡ. ಅಲ್ಲಿ ತಮದ್ಭುತಂ ಬಾಲಕ ಅಂಬುಜಕ್ಷಣಂ ಚತುರ್ಭುಗ ಭುಜಂ ಶಂಖ ಗದಾದ್ಯುದಾಯುಧಂ ಶ್ರೀವತ್ಸ ಲಕ್ಷ್ಮಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋದ ಸೌಭಗಂ ಮಹಾರಹ ವೈಡೂರ್ಯ ಕಿರೀಟ ಕುಂಡಲ ತುಷಾ ಪರಿಶ್ವತ್ತ ಸಹಸ್ರ ಕುಂತಳಂ ಉದ್ದಾಮ ಕಾಂಚಿ ಅಂಗದ ಕಂಕಣಾದಿಭಿ ವಿರೋಚಮಾನಂ ವಸುದೇವ ಐಕ್ಷತ ಅಂತ. ಅವ್ರ ಮಗನ ನೋಡಿದರೆ ಮಗ ಪೀತಾಂಬರ ಉಟ್ಕೊಂಡಿದ್ದಾನೆ, ಸರ್ವಾಭರಣ ಭೂಷಿತನಾಗಿದ್ದಾನೆ, ಚತುರ್ಭುಜರಾಗಿದ್ದಾನೆ, ಶಂಖಚಕ್ರ ಗದಾ ಪದ್ಮ ಹಿಡ್ಕೊಂಡಿದ್ದಾನೆ, ಇದು ಏನು ವಿಚಿತ್ರ ಅಂತ ಗಾಬರಿಯಾಗಿ ಆಮೇಲೆ ಪುನಃ ಚಿಕ್ಕ ಮಗುವಾಗಿಬಿಟ್ಟ. ಸೊ ಒಮ್ಮೆ ನಾನು ನಿಮ್ಮೆಲ್ಲರಂತೆಯೇ ಮನುಷ್ಯ ಸಾಮಾನ್ಯನಲ್ಲ, ನಾನು ಅಸಾಧಾರಣ ಶಕ್ತಿಯಿಂದ ಈ ಜನಕ್ಕೆ ಸ್ವಾತಂತ್ರ್ಯ ಕೊಡೋದಕ್ಕೋಸ್ಕರ ಬಂದಿದ್ದೇನೆ ಅಂತ ತೋರಿಸಿ ಮತ್ತೆ ಚಿಕ್ಕ ಮಗುವಾಗಿ ಹಳ್ಳಿಗೆ ಶುರು ಮಾಡಿಬಿಟ್ಟ. ಸೊ ಅದರಿಂದ ಜನ ಈ ಹಿನ್ನೆಲೆಯಲ್ಲಿ ಅದು ಬಹಳ ಅದ್ಭುತ ಶ್ಲೋಕ, ಅದ್ಭುತಂ ಬಾಲಕಂ ಅಂತ. ಇದು ಮಗು, ಅದರ ಅದ್ಭುತವಾದ ಮಗು, ಯಾಕಂದರೆ ಇಂಥ ಇನ್ನೊಂದು ಮಗು ನಾವು ಪ್ರಪಂಚದಲ್ಲಿ ಎಲ್ಲೂ ಕಂಡಿಲ್ಲ. ಅದನ್ನ ಕೃಷ್ಣ ಹುಟ್ಟುವಾಗಲೇ ತನ್ನ ಒಂದು ಅದ್ಭುತ ವ್ಯಕ್ತಿತ್ವವನ್ನು ಆವಿಷ್ಕಾರ ಮಾಡಿ ಅಲ್ಲಿ ಮುಚ್ಚಿಕೊಂಡ. ಆಮೇಲೆ ಎಲ್ಲ ಮಕ್ಕಳಂತೆ ಆಟ ಆಡಿದ, ಸುಳ್ಳು ಹೇಳಿದ. ಯಾಕೆ ಅಂದರೆ ರಾಮ ಸತ್ಯ ಹೇಳಿದ್ದನ್ನು ತಪ್ಪು ತಿಳ್ಕೊಂಡ್ರು ಈ ಜನ. ಏನು ಅಂದರೆ ಸತ್ಯವೇ ಹೇಳಬೇಕು, ಸುಳ್ಳು ಹೇಳಬಾರ್ದು ಅಂತ. ಕೃಷ್ಣ ಹೇಳಿದ, ಕೃಷ್ಣ ಮುಂದೆ ತನ್ನ ಕೃತ್ಯಗಳಿಗೆ ವಿವರಣೆ ಅವನೇ ಕೊಡ್ತಾನೆ. ಅಂದರೆ ಸತ್ಯಸ್ಯ ವಚನಂ ಶ್ರೇಯಃ ಸತ್ಯಜ್ಞಾನಂತೂ ದುಷ್ಕರಂತ. ಸತ್ಯ ಹೇಳೋದು ಒಳ್ಳೆಯದು,
ಸತ್ಯ ಯಾವುದು ಅಂತ ಗೊತ್ತಿರಬೇಕಾದ ಮುಖ್ಯ. ನಾವು ಸತ್ಯ ಅಂತ ತಿಳ್ಕೊಂಡು ಸುಳ್ಳನ್ನು ಹೇಳ್ಬೋದಲ್ವಾ? ಹಾಗಾಗಿ ಸತ್ಯದ ಅರಿವು ಮುಖ್ಯ, ಸತ್ಯ ಹೇಳುವುದು ನಂತರದ ಮಾತು ಅಂತ. ಏನು ಸತ್ಯ? ಯತ್ ಸತಾಂ ಹಿತಮತ್ಯಂತಂ ತತ್ ಸತ್ಯಮಿತಿ ಕೀರ್ತಂ. ಯಾವುದನ್ನು ಆಡುವುದರಿಂದ ಸಜ್ಜನರಿಗೆ ಉಪಕಾರ ಆಗುತ್ತೋ ಅದು ಸತ್ಯ, ಇದ್ದದ್ದು ಇದ್ದ ಹಾಗೆ ಆಡುವುದಲ್ಲ. ಅದಕ್ಕೆ ಅವನು ಒಂದು ಕಥೆ ಕೂಡ ಹೇಳ್ತಾನೆ, ಕೃಷ್ಣನೇ ಈ ಕಥೆ ವಿವರಿಸ್ತಾನೆ. ಒಬ್ಬ ಮುದುಕ ಪ್ರಾಮಾಣಿಕ, ಅವನು ತನ್ನ ಕೈಯಲ್ಲಿದ್ದ ದುಡ್ಡನ್ನೆಲ್ಲ ಗಂಟಿನಲ್ಲಿ ಕಟ್ಕೊಂಡು ಎಲ್ಲೋ ಕಾಡದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಸರಿ, ಯಾಕೆಂದರೆ ಬ್ಯಾಂಕ್ ಗಿಂಕ್ ಇಲ್ಲ ನೋಡಿ, ಅದನ್ನು ಕೈಯಲ್ಲಿ ಕಟ್ಕೊಂಡು ಎಲ್ಲೋ ಗಂಟು ಕಟ್ಕೊಂಡು ಹೋಗ್ತಾ ಇದ್ದಾರೆ ಕಾಡದಾರಿಯಲ್ಲಿ. ಆವಾಗ ದರೋಡೆಕೋರರು ಅವನನ್ನು ಬೆನ್ನಟ್ಟುತ್ತಾರೆ, ಚೇಸ್ ಮಾಡ್ತಾರೆ. ಅವಾಗ ಏನು ಮಾಡಬೇಕು? ಅವನು ಕಣ್ಣು ತಪ್ಪಿಸ್ಕೊಂಡು ಬೇಗ ಯಾವುದರಲ್ಲಿ ಪಕ್ಕದಲ್ಲಿದ್ದ ಒಂದು ಆಶ್ರಮದ ಒಳಗೆ ಹೋಗಿ ಅಡಗಿ ಕೂತ್ಕೊಳ್ತಾನೆ. ಈಗ ನೋಡಿ, ಕೃಷ್ಣ ಹೇಳ್ತಾನೆ, ದರೋಡೆಕಾರರು ಆಶ್ರಮಕ್ಕೆ ಬರ್ತಾರೆ. ಬಂದಾಗ ಏನು ಹೇಳಿ ಅವ್ರು ಕೇಳ್ತಾರೆ, ಇದು ಮುದುಕ ಗಂಟೆ ಹಿಡ್ಕೊಂಡು ಬಂದನು ಅಂತ. ಹೌದು, ಒಳಗಿದ್ದಾನೆ, ಹೋಗಿ ಅಂತ ಹೇಳಬೇಕಾ? ಹೇಳಿದರೆ ಅವರನ್ನು ಕೊಂದು ಆ ದುಡ್ಡು ಹಿಡ್ಕೊಂಡು ಹೋಗ್ತಾರೆ. ಈ ಆಶ್ರಮದಲ್ಲಿ ಇರೋರು ಅಪ್ಪಟ ಸುಳ್ಳು ಹೇಳಬೇಕು. ಯಾವುದು ಯಾವ ಮುದುಕ, ಏನು ಕಥೆ ನಮ್ಗೆ ಗೊತ್ತೇ ಇಲ್ಲ, ಯಾರೋ ನಾವು ನೋಡೇ ಇಲ್ಲ ಅಂತ ಹೇಳಿ ಅವ್ರು ಹೋಗ್ತಾರೆ. ಹಾಗಾಗಿ ಒಬ್ಬ ಸಜ್ಜನನನ್ನು ಬದುಕಿಸುವುದಕ್ಕೋಸ್ಕರ ಸುಳ್ಳು ಹೇಳುವುದು ಕೂಡ ಸತ್ಯ ಅಂತ. ಸೊ ಸತ್ಯದ ಡಿಫೈನ್ ಮಾಡಿದವ. ನಿಜವಾದ ಸತ್ಯ ಅಂದರೆ ಇನ್ನೊಬ್ಬರಿಗೆ ತೊಂದರೆಯನ್ನು ನಿವಾರಿಸುವ ನುಡಿ. ನೀವು ಸತ್ಯ ಹೇಳಿ ಬಯಸ್ಕೋತೀರಾ, ಸುಳ್ಳು ಹೇಳಿ ಹೋಲಿಸಿಕೊಳ್ತೀರಾ? ಆ ಸುಳ್ಳು ಹೇಳಿ ಇಂದ ಕೃಷ್ಣ ಅದನ್ನೇ ಅವನು ಮಾಡಿದ್ದು. ಯಾವುದನ್ನು ಹೇಳಿದರೆ ಅದು ಹಿತವಾಗುತ್ತೆ, ಲೋಕಕ್ಕೆ ಯಾವುದು ಉಪಕಾರಕ್ಕೂ ಆ ಸುಳ್ಳು ಹೇಳು ಅಂತಾನೆ ಕೃಷ್ಣ. ಇದು ನಿಜವಾಗಿ ಕೃಷ್ಣನ ಒಂದು ಅದ್ಭುತವಾದ ಕ್ರಾಂತಿ. ಯಾಕೆಂದರೆ ಸತ್ಯದ ಡೆಫಿನಿಷನೇ ಗೊತ್ತಿರಲಿಲ್ಲ ಪಂಡಿತರಿಗೆ, ಇದ್ದದ್ದನ್ನು ಇದ್ದಾಗಿ ಹೇಳೋದು ಅಂತ. ಕೃಷ್ಣ ಹೇಳೋದು ಇದ್ದಂದೇ ಹಾಗೆ ಹೇಳಬೇಡ, ಯಾವುದು ಹೇಳುವುದರಿಂದ ಲೋಕಕ್ಕೆ ಉಪಕಾರ ಆಗುತ್ತೆ ಹಾಗೆ ಹೇಳು ಅಂತ. ಕೃಷ್ಣ ಮಾಡಿದ್ದು ಅದೇ, ಮಣ್ಣು ತಿಂದ. ಮಣ್ಣು ತಿಂದು ಮಣ್ಣು ತಿಂದಿ ಅಂತ ಕೇಳಿದ್ರು ತಾಯಿ, ಮಕ್ಕಳೆಲ್ಲ ದೂರು ಕೊಟ್ಟರು. ಏ, ನಾನು ತಿಂದೇ ಇಲ್ಲ ಅಂದ. ತಿಂದೇ ಇಲ್ಲ ಅಂತ ಯಾಕೆ ಹೇಳಿದ ಅಂದರೆ, ನೋಡು ಬಾಯಿ ತೆರೆಯಿಂದು, ಬಾಯಿ ತೆರೆದ್ರೆ ಬಾಯಿಯೊಳಗೆ ವಿಶ್ವ ಕಾಣ್ತಾ ಇದೆ. ಸೊ ತನ್ನ ತಾಯಿಗೆ ತಾನು ತನ್ನದೇ ಖಾಸಾ ಮಗು ಅನ್ನೋ ಭ್ರಮೆ ಇದೆ. ನಾನು ನಿನಗೊಬ್ಬಳಿಗೆ ಮಗು ಅಲ್ಲ, ನಾನು ವಿಶ್ವದ ಮಗು ಅಂತ ತೋರಿಸ್ಲಿಕ್ಕೆ ಹೋಗಿ ಈ ಸತ್ಯದ ಆವಿಷ್ಕಾರಕ್ಕೋಸ್ಕರ ಸುಳ್ಳು ಹೇಳಿದೆ. ಹೀಗೆ ಕೃಷ್ಣ ಎಲ್ಲೆಲ್ಲಿ ಸುಳ್ಳು ಹೇಳ್ತಾನೆ ಅಲ್ಲೆಲ್ಲ ಒಂದು ಮೆಸೇಜ್ ಇದೆ.